ದಚ್ಚು ನೋಡಲು ಜೈಲಿಗೆ ಎಂಟ್ರಿ ಕೊಟ್ಟು ಪೇಚಿಗೆ ಸಿಲುಕಿದ್ರ ಚಿಕ್ಕಣ್ಣ. ಸ್ಯಾಂಡಲ್ವುಡ್ ಕಾಮಿಡಿ ಸ್ಟಾರ್ ಚಿಕ್ಕಣ್ಣಗೆ ಮತ್ತೆ ಎದುರಾಗಲಿದೆ ಸಂಕಷ್ಟ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಾಕ್ಷಿ ನುಡಿದು ಮರ್ತೋದ್ರ ಹಾಗಾದ್ರೆ ಚಿಕ್ಕಣ್ಣ. ಹಾಸ್ಯ ನಟ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ. ದಚ್ಚು ನೋಡಲು ಜೈಲಿಗೆ ಎಂಟ್ರಿ ಕೊಟ್ಟು ಪೇಚಿಗೆ ಸಿಲುಕಾಕೊಂಡ್ರ ಹಾಗಾದ್ರೆ ಚಿಕ್ಕಣ್ಣ. ಸ್ಯಾಂಡಲ್ವುಡ್ ಕಾಮಿಡಿ ಸ್ಟಾರ್ ಚಿಕ್ಕಣ್ಣಗೆ ಮತ್ತೆ ಎದುರಾಗಲಿದೆ ಹಾಗಾದ್ರೆ ಸಂಕಷ್ಟ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸಾಕ್ಷಿ ನುಡಿದು ಮರ್ತೋಗ್ಬಿಟ್ರ ಚಿಕ್ಕಣ್ಣ. ಹಾಗಾದ್ರೆ ಹಾಸ್ಯ ನಟ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಸಿಆರ್ಪಿಸಿ 164 ಅಡಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿರುವ ಪೊಲೀಸರು ಸಿಆರ್ಪಿಸಿ 164 ಅಡಿ ಸಾಕ್ಷ್ಯ ದಾಖಲಿಸಿ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ. ನಟ ದರ್ಶನ್ ನೋಡಲು ಸಾಕ್ಷ್ಯ ದಾಖಲಿಸಿದ ಬಳಿಕ ಜೈಲಿಗೆ ಚಿಕ್ಕಣ್ಣ ತೆರಳಿದ್ರು. ಚಿಕ್ಕಣ್ಣನ ನಡೆ ಕುರಿತು ಇದೀಗ ಹಲವು ಅನುಮಾನಗಳು ಮೂಡ್ತಾ ಇದೆ. ಮತ್ತೆ ಚಿಕ್ಕಣ್ಣಗೆ ಪೊಲೀಸರು ನೋಟಿಸ್ ಏನಾದರೂ ಜಾರಿ ಮಾಡ್ತಾರಾ? ಇದರ ಸಾಧ್ಯತೆ ಹೆಚ್ಚಾಗಿದೆ. ಇದೀಗ ವಿಚಾರಣೆಗೆ ಪೊಲೀಸರ ಮುಂದೆ ವಿಚಾರಣೆಗೆ ಬರಲೇಬೇಕು ಅಂತ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಏನು ದರ್ಶನ್, ನಟ ದರ್ಶನ್ ಅವರು ಈಗ ಆರೋಪಿಯ ಸ್ಥಾನದಲ್ಲಿದ್ದಾರೆ. ಇವರನ್ನ ನೋಡೋದಕ್ಕೆ ನಿನ್ನೆ ಚಿಕ್ಕಣ್ಣ ಅವರು ಹೋಗಿದ್ರು ಜೈಲಿಗೆ ಎಂಟ್ರಿ ಕೊಟ್ಟು. ಇದೀಗ ಪೇಚಿಗೆ ಸಿಲುಕಾಕೊಂಡಿದ್ದಾರೆ ಚಿಕ್ಕಣ್ಣ. ಸ್ಯಾಂಡಲ್ವುಡ್ನ ಕಾಮಿಡಿ ಸ್ಟಾರ್ ಅಂತ ಚಿರಪರಿಚಿತರಾಗಿರುವಂತಹ ಚಿಕ್ಕಣ್ಣ ಅವರು ಮತ್ತೆ ಸಂಕಷ್ಟವನ್ನ ಎದುರಿಸಲಿದ್ದಾರಾ? ಯಾಕಂದ್ರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕೆಲವೊಂದು ಸಾಕ್ಷ್ಯ ಆಧಾರಗಳನ್ನ ಕಲೆಕ್ಟ್ ಮಾಡಿಕೊಂಡಿದ್ರು. ಈ ಒಂದು ವಿಚಾರದಲ್ಲಿ ಚಿಕ್ಕಣ್ಣ ಅವರನ್ನ ಕೂಡ ಕರೆದಿದ್ರು, ವಿಚಾರಣೆಯನ್ನ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಸಾಕ್ಷ್ಯವನ್ನ ನುಡಿದು ಇದೀಗ ಆ ಸಾಕ್ಷಿಗಳನ್ನ ಮರ್ತೋಗಿದ್ದಾರಾ ಚಿಕ್ಕಣ್ಣ ಅನ್ನುವಂತಹ ಪ್ರಶ್ನೆ ಎದುರಾಗಿರುವಂತದ್ದು. ಅಂದ್ರೆ ಮತ್ತೆ ಹಾಸ್ಯ ನಟ ಚಿಕ್ಕಣ್ಣ ಸಂಕಷ್ಟದಲ್ಲಿ ಸಿಲುಕೊಳ್ತಾರಾ? ಸಿಆರ್ಪಿಸಿ 164 ಅಡಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ರು. ಇದೀಗ ಆ ಹೇಳಿಕೆಗಳನ್ನೆಲ್ಲ ಚಿಕ್ಕಣ್ಣ ಮರ್ತೋಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು.